ಹಾಯ್ ಹಲೋ ಎಲ್ಲ ಸರ್ಕಾರಿ ನೌಕರಿಗೆ ನಮಸ್ಕಾರ ಸೊ ಇವತ್ತಿನ ವೀಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ ರಿಗಾರ್ಡಿಂಗ್ ಸೆವೆನ್ ಪೇ ಕಮಿಷನ್ ಸೊ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಏಳನೇ ವೇತನಕ್ಕಾಗಿ ಕರ್ನಾಟಕದಲ್ಲಿ ಸರ್ಕಾರ ಮತ್ತು ಸರ್ಕಾರಿ ನೌಕರರ ನಡುವೆ ಟಗ್ ಆಫ್ ವಾರ್ ನಡೆದಿತ್ತು ಸೊ ಈ ಒಂದು ಜಟಾಪಟಿಯಲ್ಲಿ ಫೈನಲ್ ಆಗಿ ಸರ್ಕಾರಿ ನೌಕರರು ಪಾರ್ಶಿಯಲ್ ಆಗಿ ವಿನ್ ಆಗ್ತಾರೆ ಅಂದರೆ ಕಂಪ್ಲೀಟಾಗಿ ಜಯಶಾಲಿ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಏನಕ್ಕಂದರೆ ಸರ್ಕಾರಿ ನೌಕರ ಪ್ರಮುಖ ಬೇಡಿಕೆಗಳಾದ ನಲವತ್ತು ಪರ್ಸೆಂಟ್ ಫಿಟ್ಮೆಂಟ್ನೊಂದಿಗೆ ಏಳನೇ ವೇತನ ಆಯೋಗ ಬರಬೇಕು ಅದು ಕೂಡ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಆ ಒಂದು ಬೇಡಿಕೆ ಕಂಪ್ಲೀಟಾಗಿ ಈಡೇರಿಲ್ಲ ಅದರ ಬದಲಾಗಿ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರವನ್ನು ನೀಡಲಾಗುತ್ತೆ ಆ್ಯಂಡ್ ಎನ್ ಪಿ ಎಸ್ ಅನ್ನು ಕ್ಯಾನ್ಸಲ್ ಮಾಡಿ ಓ ಪಿ ಎಸ್ಗೆ ಆರ್ಡರನ್ನು ಜಾರಿ ಮಾಡಬೇಕು ಅನ್ನೋದು ನೆಕ್ಸ್ಟ್ ಒಂದು ಪ್ರಮುಖ ಬೇಡಿಕೆಯಾಗಿತ್ತು ಅದು ಕೂಡ ಆಗಲಿಲ್ಲ ಜಸ್ಟ್ ಒಂದು ಸಮಿತಿಯನ್ನು ರಚನೆ ಮಾಡೋ ಮುಖಾಂತರ ಸರ್ಕಾರಿ ನೌಕರರನ್ನು ಅಂದರೆ ಅವರ ಒಂದು ಮುಷ್ಕರವನ್ನು ಹಿಂದಕ್ಕೆ ಪಡೆಯುವಂತೆ ಮಾಡಲಾಯಿತು ಸೊ ಇವತ್ತಿನ ಒಂದು ವಿಡಿಯೋದ ಮುಖ್ಯ ಉದ್ದೇಶ ಈ ಒಂದು ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರ ನೀಡುವುದರಿಂದ ಸರ್ಕಾರ ಅನುದಾನದಲ್ಲಿ ತೆಗೆದಿಟ್ಟಿರುವಂಥ ಆರು ಸಾವಿರ ಕೋಟಿ ಯಾವುದಕ್ಕೂ ಸಾಲಲ್ಲ ಅನ್ನೋದು ಮತ್ತು ಈ ಒಂದು ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರದಿಂದ ಸರ್ಕಾರಕ್ಕೆ ಹೆಚ್ಚುವರಿಯಾಗಿ ಎಷ್ಟು ಒಂದು ಹೊರೆಯಾಗ್ತಾ ಇದೆ ಮತ್ತು ಪೂರಕ ಬಜೆಟ್ನಲ್ಲಿ ಸಿ ಎಂ ಬೊಮ್ಮಾಯಿಯವರು ಇನ್ನು ಎಷ್ಟು ಹಣವನ್ನು ನೀಡಬೇಕಾಗುತ್ತದೆ ಅಂತ ಆ್ಯಕ್ಚುಲ್ ಆಗಿ ನಾವು ನೋಡೋದಾದರೆ ನಲವತ್ತು ಪರ್ಸೆಂಟ್ ಫಿಟ್ಮೆಂಟ್ ಏನಾದರೂ ನೀಡಿದ್ರೆ ಸರ್ಕಾರಕ್ಕೆ ಸುಮಾರು ಇಪ್ಪತ್ನಾಲ್ಕು ಸಾವಿರ ಕೋಟಿ ಅಂತ ಒಂದು ಭಾರ ಆಗಲಿದೆ ಅಥವಾ ಹೊರೆಯಾಗಲಿದೆ ಸೊ ನೀವು ಇದನ್ನು ಥಿಂಕ್ ಮಾಡ್ತಾ ಇರ್ಬೋದು ಆರನೇ ವೇತನ ಆಯೋಗದ ಅಡಿಯಲ್ಲಿ ಜಸ್ಟ್ ಮೂವತ್ತು ಪರ್ಸೆಂಟ್ ಒಂದು ಫಿಟ್ಮೆಂಟನ್ನು ನೀಡಿದಾಗ ಬರೀ ಹತ್ತು ಸಾವಿರದ ಆರುನೂರು ಕೋಟಿ ಹೊರೆಯಾಗಿತ್ತು ಹಾಗಾದರೆ ಇವಾಗ ನಲವತ್ತು ಪರ್ಸೆಂಟ್ ಜಸ್ಟ್ ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಮಾಡಿದ್ರೆ ಡಬಲ್ ಹೇಗೆ ಡಬಲ್ಗಿಂತ ಜಾಸ್ತಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ಇಷ್ಟು ಹೊರೆ ಹೇಗಾಗುತ್ತೆ ಅಂತ ಇಲ್ಲಿ ಸರ್ಕಾರಿ ನೌಕರು ಗಮನಿಸಬೇಕಾಗಿರ್ತಂಥದ್ದು ಒಂದು ವಿಷಯ ಯಾವಾಗ ಒಂದು ವೇತನ ಆಯೋಗದಿಂದ ಇನ್ನೊಂದು ವೇತನ ಆಯೋಗಕ್ಕೆ ನಾವು ಟ್ರಾನ್ಸಿಕ್ಷನ್ನ ಪಡಿತೀವಿ ನಮ್ಮ ಒಂದು ಬೇಸಿಕ್ಗೆ ಫಿಟ್ಮೆಂಟ್ ಆ್ಯಡ್ ಆಗುತ್ತೆ ಸೊ ಯಾವಾಗ ಬೇಸಿಕ್ ಜಾಸ್ತಿ ಆಗುತ್ತೆ ಆವಾಗ ನೆಕ್ಸ್ಟ್ ಒಂದು ವೇತನ ಆಯೋಗ ಬರುವಾಗ ಆ ಒಂದು ಬೇಸಿಕ್ ಮೇಲೆ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಸೊ ಆರನೇ ಐದನೇ ವೇತನ ಆಯೋಗದಲ್ಲಿ ಕಡಿಮೆ ಬೇಸಿಕ್ ಇತ್ತು ಅದಕ್ಕೆ ಆರನೇ ವೇತನ ಆಯೋಗದಲ್ಲಿ ಕಡಿಮೆ ಹೊರೆ ಇತ್ತು ಇವಾಗ ಆರನೇ ವೇತನ ಆಯೋಗದಲ್ಲಿ ಬೇಸಿಕ್ ಜಾಸ್ತಿಯಾಗಿದೆ ಹಾಗಾಗಿ ಏಳನೇ ವೇತನ ಆಯೋಗದಲ್ಲಿ ಮತ್ತೆ ಹೊರೆ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಎಂಟನೇ ವೇತನ ಆಯೋಗದಲ್ಲಿ ಮತ್ತೆ ಹೊರೆ ಇನ್ನೂ ಜಾಸ್ತಿ ಆಗುತ್ತೆ ಸೊ ಹೀಗಾಗಿ ಈ ಒಂದು ಪ್ರಕ್ರಿಯೆ ಚೈನ್ ಪ್ರಕ್ರಿಯೆ ಹೋಗ್ತಾನೆ ಇರುತ್ತೆ ಸೊ ಯಾವ ರೀತಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಈ ರೀತಿಯಾದಂಥ ಒಂದು ಹಣದುಬ್ಬರು ಕೂಡ ಜಾಸ್ತಿ ಆಗ್ತಾ ಹೋಗುವಂಥದ್ದು ಆಲ್ ರೈಟ್ ಸೊ ಅದೇನೇ ಇರಲಿ ಸರ್ಕಾರ ಮಾಡಿರುವಂಥ ಒಂದು ಕೆಲಸದಿಂದನೇ ಈ ರೀತಿಯಾದಂಥ ಹೊರೆಯಾಗುವುದು ಏನಕ್ಕೆಂದರೆ ಎಲ್ಲ ವಸ್ತುಗಳ ಬೆಲೆಯಾದಾಗ ಒವಿಯಸ್ಲಿ ಸಂಬಳ ಕೂಡ ಜಾಸ್ತಿ ಆಗಬೇಕು ಸೊ ಇದರಲ್ಲಿ ಯಾವುದೇ ಅಂತ ಡೌಟ್ ಇಲ್ಲ ಆಲ್ ರೈಟ್ ಸೊ ಇಲ್ಲಿ ನಾವು ನೋಡೋವಂಥದ್ದು ಒಂದು ಶೀರ್ಷಿಕೆ ನೋಡಿ ನೌಕರರ ವೇತನ ಐದು ಸಾವಿರದ ಐದುನೂರು ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಮಧ್ಯಂತರ ಪರಿಹಾರ ಹನ್ನೊಂದು ಐದುನೂರು ಕೋಟಿ ರೂಪಾಯಿ ಅಂತ ಸೊ ಹಾಗಾಗಿ ಇಲ್ಲಿ ಬರಿತಾ ಹೋಗ್ತಾರೆ ಕಂಪ್ಲೀಟ್ ನ್ಯೂಸ್ನ ನಾವು ನೋಡೋದಾದರೆ ರಾಜ್ಯ ಸರ್ಕಾರಿ ನೌಕರಿಗೆ ನೀಡಿರುವ ಭರವಸೆಯಂತೆ ಶೇಕಡಾ ಹದಿನೇಳರಷ್ಟು ಮಧ್ಯಂತರ ಪರಿಹಾರ ನೀಡಲು ಹನ್ನೊಂದು ಸಾವಿರದ ಐದುನೂರು ಕೋಟಿ ರೂಪಾಯಿಗಳ ಅಗತ್ಯವಿದೆ ರಾಜ್ಯ ಸರ್ಕಾರವೇ ಲೆಕ್ಕ ಹಾಕಿದೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಜೆಟ್ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಆರು ಸಾವಿರ ಕೋಟಿ ರೂಪಾಯಿ ಮೀಸಲಿಟ್ಟಿರುವುದಾಗಿ ಹೇಳಿದ್ದಾರೆ ಅಂದರೆ ಇನ್ನೂ ಐದು ಸಾವಿರದ ಐದುನೂರು ಕೋಟಿ ರೂಪಾಯಿ ಮುಂದೆ ಪೂರಕ ಅಂದಾಜಿನಲ್ಲಿ ಒದಗಿಸಬೇಕಾಗುತ್ತದೆ ಎನ್ನುವುದು ಇಲ್ಲಿ ಸ್ಪಷ್ಟವಾಗ್ತಿದೆ ಸೊ ಬೇಸಿಕಲಿ ನಮಗೆ ಗೊತ್ತಿರೋ ಹಾಗೆ ಬಿ ಸಿ ಎಸ್ ಷಡಾಕ್ಷರಿಯವರು ನಲವತ್ತು ಪರ್ಸೆಂಟ್ ಫಿಟ್ಮೆಂಟ್ಗೆ ಬೇಡಿಕೆ ಇಡ್ತಾರೆ ಮತ್ತು ಬಜೆಟ್ನಲ್ಲಿ ಅದನ್ನು ಮಂಡನೆ ಕೂಡ ಮಾಡಬೇಕು ಅಂತ ಹೇಳ್ತಾರೆ ಬಟ್ ಅದು ಯಾವುದೂ ಆಗೋದಿಲ್ಲ ಆ್ಯಂಡ್ ಇಲ್ಲಿ ಸಿ ಎಂ ಬೊಮ್ಮಾಯಿಯವರು ಬಜೆಟ್ ಅಂದರೆ ಜಸ್ಟ್ ಮೀಡಿಯಾದ ಮುಂದೆ ಹೇಳ್ತಾರೆ ಆರು ಸಾವಿರ ಕೋಟಿ ರೂಪಾಯಿ ನಾವು ಬಜೆಟ್ನಲ್ಲಿ ಇಟ್ಟಿದ್ದೀವಿ ಅನ್ನೋದು ಸೊ ಈ ಒಂದು ಆರು ಸಾವಿರ ಕೋಟಿ ಇಟ್ಟರೂ ಕೂಡ ಟೋಟಲ್ ಅಮೌಂಟ್ ಹನ್ನೊಂದು ಸಾವಿರದ ಐದುನೂರು ಕೋಟಿ ಇರೋದು ಇನ್ನು ಐದು ಸಾವಿರದ ಐದುನೂರು ಕೋಟಿ ರೂಪಾಯಿ ಪೂರಕ ಬಜೆಟ್ನಲ್ಲಿ ಕಾಯ್ದಿರಿಸಬೇಕಾಗುತ್ತದೆ ಎನ್ನುವಂಥದ್ದು ಇಲ್ಲಿ ನಮಗೆ ಸ್ಪಷ್ಟವಾಗಿ ಕಂಡು ಕಂಡುಬರುತ್ತಿದೆ ಇದಾದ ಮೇಲೆ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ ಹಿಂದೆ ಎರಡು ಸಾವಿರದ ಹದಿನೇಳರಲ್ಲಿ ಸರ್ಕಾರ ಶೇಕಡಾ ಮೂವತ್ತರಷ್ಟು ವೇತನ ಹೆಚ್ಚಳ ಮಾಡಿದಾಗ ಬರೀ ಐದು ಹತ್ತು ಸಾವಿರದ ಆರುನೂರು ಕೋಟಿ ರೂಪಾಯಿ ಹೊರೆಯಾಗಿತ್ತು ಆದರೆ ಈಗ ಮೂಲ ವೇತನ ಹೆಚ್ಚಳವಾಗಿರುವುದರಿಂದಲೇ ಈ ಮೊತ್ತ ಹೆಚ್ಚಾಗುತ್ತದೆ ಸರ್ಕಾರಿ ನೌಕರರು ಕೇಳಿರುವ ಶೇಕಡಾ ನಲವತ್ತರಷ್ಟು ವೇತನ ಹೆಚ್ಚಳ ನೀಡಿದರೆ ಸರ್ಕಾರಕ್ಕೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ಬೇಕಾಗುತ್ತದೆ ಅಂತ ಇಲ್ಲಿ ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡಲಾಗುತ್ತಿದೆ ಈಗಾಗಲೇ ಬದ್ಧ ವೆಚ್ಚಗಳ ಭಾರದಿಂದ ತತ್ತರಿಸಿರುವ ಸರ್ಕಾರದಲ್ಲಿ ಈಗ ವೇತನ ಹೆಚ್ಚಳ ಮತ್ತಷ್ಟು ಹೊರೆಯಾಗಲಿವೆ ಸರ್ಕಾರಿ ನೌಕರರ ವೇತನಕ್ಕೆ ಈ ಸಾಲಿನಲ್ಲಿ ಅರವತ್ತೆಂಟು ಸಾವಿರದ ನಾಲ್ಕುನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಪಿಂಚಣಿಗೆ ಇಪ್ಪತ್ತಾರು ಸಾವಿರದ ಒಂಬೈನೂರ ಎಂಬತ್ತು ಕೋಟಿ ರೂಪಾಯಿ ಬಡ್ಡಿ ಪಾವತಿಗೆ ಮೂವತ್ತ್ನಾಲ್ಕು ಸಾವಿರದ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಇಲ್ಲಿ ಮೀಸಲಿಡಿಸಲಾಗಿದೆ ಅಂತ ಹೇಳಲಾಗ್ತಿದೆ ಸು ಇದಾದ ಮೇಲೆ ಮತ್ತೆ ನಾವು ಫರ್ದರ್ ನೋಡ್ತಾ ಹೋದರೆ ಹಾಗೂ ಸಹಾಯಧನಗಳಿಗೆ ಮೂವತ್ತೊಂದು ಸಾವಿರ ಮೂವತ್ತೊಂದು ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ಅಂದಾಜಿಸಲಾಗಿದೆ ಏಳನೇ ವೇತನ ಆಯೋಗ ತನ್ನ ವರದಿ ನೀಡಿದ ನಂತರ ಮತ್ತಷ್ಟು ಹೊರೆ ಬೀಳಲಿದೆ ಮುಖ್ಯಮಂತ್ರಿ ಅವರು ಏಪ್ರಿಲ್ ಒಂದರಿಂದ ವೇತನ ಹೆಚ್ಚಳದ ಭರವಸೆ ನೀಡಿದ್ದಾರೆ ಆದರೆ ಮಾರ್ಚ್ ಇಪ್ಪತ್ತೈದರ ವೇಳೆಗೆ ಚುನಾವಣಾ ಅಧಿಸೂಚನೆ ಪ್ರಕಟವಾಗಿರುತ್ತದೆ ಮುಂದಿನ ಸರ್ಕಾರ ಬಜೆಟ್ ಬದಲಾವಣೆ ಮಾಡಿಕೊಳ್ಳುವ ಎಲ್ಲ ಸಾಧ್ಯತೆಗಳಿವೆ ಅಂತ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಸೊ ಬೇಸಿಕಲಿ ಏಪ್ರಿಲ್ ಒಂದರಿಂದ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗವನ್ನು ನಾವು ಜಾರಿ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಇಲ್ಲಿ ಅವರು ಹೇಳ್ತಾರೆ ಬಟ್ ನಮಗೆಲ್ಲರೂ ಗೊತ್ತಿರೋ ಹಾಗೆ ಮಾರ್ಚ್ ತಿಂಗಳಲ್ಲೇ ವೇತನದ ಒಂದು ನೀತಿ ಸಂಹಿತೆ ಜಾರಿಯಾಗುತ್ತೆ ಚುನಾವಣೆ ಇದರಿಂದ ಸೊ ಹಾಗಾಗಿ ನೆಕ್ಸ್ಟ್ ನಾವು ನೋಡಬೇಕಾಗಿರುವಂಥದ್ದು ಮುಂದೆ ಯಾವ ಸರ್ಕಾರ ಬರುತ್ತೆ ಅವರು ಬಜೆಟನ್ನು ಚೇಂಜ್ ಮಾಡ್ತಾರೆ ಈ ಒಂದು ಫಿಟ್ಮೆಂಟ್ಗಳನ್ನು ಚೇಂಜ್ ಮಾಡ್ತಾರೆ ಸೊ ಅದಕ್ಕೆ ಸರ್ಕಾರಿ ನೌಕರು ಆ ಪಟ್ಟು ಇಲ್ಲಿ ಕೆಲಸನ ಕರೆಕ್ಟಾಗಿ ಮಾಡ್ತಾಯಿದ್ರು ಬಟ್ ಸಿ ಷಡಾಕ್ಷರಿ ಅವರು ಒಂದು ವೈಯಕ್ತಿಕ ನಿರ್ಧಾರ ತೆಗೆದುಕೊಳ್ಳುವ ಮೂಲಕ ಈ ಒಂದು ಮುಷ್ಕರವನ್ನು ಹಿಂದಕ್ಕೆ ಪಡೆದಿರುವುದರಿಂದ ಸರ್ಕಾರಿ ನೌಕರಿಗೆ ಇಲ್ಲಿ ಭಾರಿ ಲಾಸ್ ಆಗಲಿದೆ ಇನ್ನು ಮುಂದಿನ ದಿನಗಳಲ್ಲಿ ಅಂತ ನಾವು ನೋಡ್ಬೋದು ಸುಧಾದ ಮೇಲೆ ನೆಕ್ಸ್ಟ್ ನೋಡ್ತಾ ಇರೋ ನೀವು ಮುಂದೆ ಬರುವ ಯಾವುದೇ ಸರ್ಕಾರ ಈ ಸರ್ಕಾರದ ಭರವಸೆ ಈಡೇರಿಸೋದೇ ಎಂಬ ಪ್ರಶ್ನೆ ನೌಕರರನ್ನು ಕಾಡುತ್ತಿದೆ ಸೊ ಮುಂದೆ ಏನಾದರೂ ಬೇರೆ ಸರ್ಕಾರ ಬಂದರೆ ಈ ಒಂದು ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರಗಳನ್ನು ಅದು ಈಡೇರಿಸೋದೆ ಅಥವಾ ಇಲ್ಲವೋ ಎಂಬುದು ಇಲ್ಲಿ ಒಂದು ಯಕ್ಷ ಪ್ರಶ್ನೆಯಾಗಿದೆ ಸೊ ಮೇಲೆ ನೆಕ್ಸ್ಟ್ ಹೇಳ್ತಾರೆ ಎನ್ ಪಿ ಎಸ್ ಸಮಿತಿ ಏನು ಮಾಡಿತು ಅಂತ ಸೊ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸುಮ್ಮನೆ ಹೆಸರಿಗಷ್ಟೇ ಒಂದು ಎನ್ ಪಿ ಎಸ್ಗಾಗಿ ಸಮಿತಿಯನ್ನು ರಚನೆ ಮಾಡಲಾಯಿತು ಹಿಂದೆ ಕೂಡ ಸಮ್ಮಿಶ್ರ ಸರ್ಕಾರ ಇದ್ದಾಗ ಕುಮಾರಸ್ವಾಮಿ ಅವರ ಟೈಮಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಆ ಒಂದು ಸಮಿತಿ ಯಾವ ಒಂದು ಹೇಳಿಕೆ ಕೂಡ ನೀಡದೆ ಯಾವ ಒಂದು ಸರ್ವೆಗಳನ್ನು ಮಾಡದೆ ಯಾವ ರಿಪೋರ್ಟನ್ನು ಕೂಡದೆ ಇಲ್ಲಿವರೆಗೂ ಅದು ಯಾವುದೇ ರೀತಿಯಂತ ಬೆಳವಣಿಗೆ ಮಾಡಿಲ್ಲ ಅದ್ರ ಬಗ್ಗೆ ಇಲ್ಲಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಇದೆ ನೋಡಿ ಎನ್ ಪಿ ಎಸ್ ಸಮಿತಿ ಏನು ಮಾಡಿತು ಎಂಬ ಅಡಿಯಲ್ಲಿ ಬರಿತಾ ಹೋಗ್ತಾರೆ ಎನ್ ಪಿ ಎಸ್ ರದ್ದು ಮಾಡುವುದಕ್ಕೆ ಸಂಬಂಧಿಸಿದಂತೆ ಹಿಂದೆಯ ಹಣಕಾಸು ಇಲಾಖೆಯ ಅಪರ್ ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಅಧಿಕಾರಿಗಳ ಸಮಿತಿ ರಚಿಸಲಾಗಿತ್ತು ಆದರೆ ಆ ಸಮಿತಿ ಯಾವುದೇ ಸಭೆ ನಡೆಸದೆ ರಾಜ್ಯದಿಂದ ಮಾಹಿತಿಯನ್ನು ಪಡೆಯಲಿಲ್ಲ ಯಾವುದೇ ರಾಜ್ಯಕ್ಕೂ ಭೇಟಿ ನೀಡಲಿಲ್ಲ ಸರ್ಕಾರಕ್ಕೆ ವರದಿ ನೀಡಲಿಲ್ಲ ಇದೀಗ ಮತ್ತೆ ಸಮಿತಿ ರಚನೆ ಅಗತ್ಯತೆಯ ನೌಕರರನ್ನು ಪ್ರಶ್ನಿಸುತ್ತಿದ್ದಾರೆ ಈ ಸಮಿತಿ ವರದಿ ನೀಡುವುದು ಸಹ ಹೊಸ ಸರ್ಕಾರ ಬಂದ ನಂತರವೇ ಎಂಬ ಅಸಮಾಧಾನ ಇಲ್ಲಿ ವ್ಯಕ್ತವಾಗುತ್ತಿದೆ ಸೊ ಬೇಸಿಕಲಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸರ್ಕಾರ ಜಸ್ಟ್ ಯಾವುದೇ ಒಂದು ಪ್ರೆಷರ್ ಬಂದಾಗ ಒಂದು ಸಮಿತಿಯನ್ನು ರಚನೆ ಮಾಡಿಬಿಟ್ಟು ಭರವಸೆಯನ್ನು ಸ ನೌಕರನ್ನು ಶಾಂತ ಮಾಡುವಂಥ ಒಂದು ಕೆಲಸ ಮಾಡುತ್ತದೆ ಈ ಹಿಂದಿನ ಹಿಂದೆ ಕೂಡ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಬಟ್ ಆ ಒಂದು ಸಮಿತಿ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಒಂದು ರಿಪೋರ್ಟ್ ನೀಡಲಿಲ್ಲ ಮತ್ತು ಅದರಲ್ಲಿ ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತ ಸರ್ಕಾರ ಕೂಡ ಅವರಿಗೆ ಕೇಳಿಲ್ಲ ಸೊ ಹಾಗಾಗಿ ಮುಂದೆ ಬರುವಂಥ ಸರ್ಕಾರ ಈ ಸಮಿತಿಯನ್ನು ಕನ್ಸಿಡರ್ ಮಾಡುತ್ತೆ ಅನ್ನೋದೇ ಡೌಟ್ ಆಗಿದೆ ಸೊ ಹಾಗಾಗಿ ಇಲ್ಲಿ ಸರ್ಕಾರಿ ನೌಕರಿಗೆ ತುಂಬಾ ಅನ್ಯಾಯ ಆಗಿದೆ ಅಂತಲೇ ಹೇಳಬಹುದು ಸೊ ಏನೇ ಆಗಲಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ ಈ ಒಂದು ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರ ನೀಡೋದ್ರಿಂದ ಸರ್ಕಾರಕ್ಕೆ ಹನ್ನೊಂದು ಸಾವಿರದ ಐದುನೂರು ಕೋಟಿ ರೂಪಾಯಿ ಹೊರೆಯಾಗಲಿದೆ ಅದರಲ್ಲಿ ಆರು ಸಾವಿರ ಕೋಟಿ ಆಲ್ರೆಡಿ ವೇತನಕ್ಕಾಗಿ ತೆಗೆದಿಟ್ಟಿರುವುದಾಗಿ ಸಿ ಎಂ ಬೊಮ್ಮಾಯಿ ಹೇಳಿದ್ದಾರೆ ಹಾಗಾದರೆ ಇನ್ನೂ ಪೂರಕ ಬಜೆಟ್ನಲ್ಲಿ ಐದು ಸಾವಿರದ ಐದುನೂರು ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ನೀಡಬೇಕು ಅಂತ ಸರ್ಕಾರ ಇಲ್ಲಿ ಸ್ಪಷ್ಟಪಡಿಸ್ತಾ ಇದೆ ಸೊ ಇದಿಷ್ಟಾಗಿತ್ತು ಇವತ್ತಿನ ವೀಡಿಯೋದಲ್ಲಿ ಸಮ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ರಿಗಾರ್ಡಿಂಗ್ ಸೆವೆನ್ ಪೇ ಕಮಿಷನ್ ಇದೇ ನ ಇನ್ ಫ್ಯೂಚರ್ ಪಡೆಯಲು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ಶೇರ್ ಮಾಡೋದು ದಯವಿಟ್ಟು ಮರಿಬೇಡಿ ಎಲ್ಲರೂ ಕೂಡ ಈ ಒಂದು ಇನ್ಫಾರ್ಮೇಶನ್ ತಲುಪಲಿ ಅನ್ನೋದೇ ನಮ್ಮ ಒಂದು ಆಶಯ ಮತ್ತು ನಿಮಗೇನು ಅನಿಸುತ್ತೆ ಈ ಒಂದು ವಿಚಾರದಲ್ಲಿ ಲೈಕ್ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಯಾವ ರೀತಿ ಇದೆ ಈ ಒಂದು ನಿರ್ಧಾರದಿಂದ ಸರ್ಕಾರಿ ನೌಕರಿಗೆ ಎಷ್ಟೋ ಮಟ್ಟಿಗೆ ಲಾಭವಾಗಲಿದೆ ಏನಕ್ಕೆ ಬರೀ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರ ಯಾವುದಕ್ಕೂ ಸಾಲೋದಿಲ್ಲ ಅನ್ನೋದು ನಮ್ಮ ಒಂದು ಅನಿಸಿಕೆಯಲ್ಲಿ ಸೊ ನಿಮ್ಮ ಒಂದು ಅನಿಸಿಕೆಗಳನ್ನು ಕೂಡ ಕಮೆಂಟ್ ಅಲ್ಲಿ ದಯವಿಟ್ಟು